ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಗುರು ಪರಶುರಾಮರು ಭಗವಾನ್ ಮಹಾವಿಷ್ಣು ದೇವರ 6ನೇ ಅವತಾರ. ಇವರು ರೇಣುಕಾದೇವಿ ಹಾಗೂ ಜಮದಗ್ನಿ ಮಹರ್ಷಿಗಳ ಪುತ್ರರಾಗಿ ಜನಿಸಿದ್ದರು. ಒಮ್ಮೆ ಗುರು ಪರಶುರಾಮರ ತಾಯಿ ರೇಣುಕಾದೇವಿಯು ನೀರನ್ನು ತರಲು ನದಿಗೆ ತೆರಳಿರುತ್ತಾರೆ. ಆ ಸಮಯದಲ್ಲಿ ಅಲ್ಲಿ ಗಂಧರ್ವರಾಜ ಚಿತ್ರರಥನು ಅಪ್ಸರೆಯರೊಂದಿಗೆ ಜಲಕ್ರೀಡೆಯಾಡುತ್ತಲಿರುತ್ತಾನೆ. ಇದರಿಂದ ಆ ರೇಣುಕಾದೇವಿಯವರ ಮನಸ್ಸು ಚಂಚಲಗೊಳ್ಳುತ್ತದೆ. ಅವರು ತುಂಬ ಹೊತ್ತು ಚಿತ್ರರಥನ ಸೌಂದರ್ಯವನ್ನು ನೋಡುತ್ತಾ ನಿಂತು ಬಿಡುತ್ತಾರೆ. ಆಗ ಆಶ್ರಮದಲ್ಲಿ ಹೋಮದ ಸಮಯ. ಜಮದಗ್ನಿ ಮಹರ್ಷಿಗಳು ತಮ್ಮ ಪತ್ನಿ ನೀರನ್ನು ತರಲು ತೆರಳಿದವರು ಏಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ ಎಂದು ಕಂಡುಕೊಳ್ಳಲು ತಮ್ಮ ಜ್ಞಾನದೃಷ್ಟಿಯಲ್ಲಿ ನೋಡುತ್ತಾರೆ. ಆಗ ಜಮದಗ್ನಿ ಮಹರ್ಷಿಗಳಿಗೆ ವಿಷಯವು ಗೋಚರಿಸಿ ಅವರು ಕೆಂಡಾಮಂಡಲರಾಗಿ ಬಿಡುತ್ತಾರೆ. ರೇಣುಕಾಂಬಾದೇವಿಯು ಆಶ್ರಮಕ್ಕೆ ಮರಳಿ ಬರುತ್ತಲೇ ತನ್ನ ಮಕ್ಕಳಿಗೆ ಅವಳ ಕತ್ತನ್ನು ಕತ್ತರಿಸಲು ಅವರು ಆಜ್ಞೆಯನ್ನಿಡುತ್ತಾರೆ. ಆದರೆ ನಾಲ್ವರು ಮಕ್ಕಳು ಮಾತೃಹತ್ಯೆಯಂತಹ ಘೋರ ಪಾಪದ ಕೆಲಸವನ್ನು ಮಾಡಲಾರೆವೆಂದು ನಿರಾಕರಿಸುತ್ತಾರೆ. ಆಗ ಕಟ್ಟಕಡೆಯದಾಗಿ ಜಮದಗ್ನಿ ಮಹರ್ಷಿಗಳು ತಮ್ಮ ಕೊನೆಯ ಪುತ್ರರಾದ ಗುರು ಪರಶುರಾಮರಿಗೆ ತಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದಂತಹ ಇತರ ಮಕ್ಕಳನ್ನು ಮತ್ತು ತಮ್ಮ ಪತ್ನಿಯನ್ನು ಕೊಲ್ಲಲು ಆಜ್ಞೆ ನೀಡುತ್ತಾರೆ. ಗುರು ಪರಶುರಾಮರು ತಂದೆ ಇತ್ತ ಆಜ್ಞೆಯನ್ನು ಶಿರಸಾವಹಿಸಿ ನೆರವೇರಿಸುತ್ತಾರೆ. ಆಗ ಜಮದಗ್ನಿ ಮಹರ್ಷಿಗಳು ಸಂಪ್ರೀತರಾಗಿ ಗುರು ಪರಶುರಾಮರಿಗೆ ಬೇಕಾದ ವರವನ್ನು ಕೇಳುವಂತೆ ಹೇಳುತ್ತಾರೆ. ಆಗ ಗುರು ಪರಶುರಾಮರು ತಮ್ಮ ತಾಯಿ ಹಾಗೂ ಸಹೋದರರು ಮರಳಿ ಬದುಕುವಂತಾಗಲಿ ಎಂದು ವರವನ್ನು ಕೇಳುತ್ತಾರೆ. ಹೀಗೆ ಜಮದಗ್ನಿ ಮಹರ್ಷಿಗಳು ತಮ್ಮ ಧರ್ಮಪತ್ನಿ ಹಾಗೂ ಪುತ್ರರಿಗೆ ಮರಳಿ ಜೀವದಾನವನ್ನು ಮಾಡಬೇಕಾಗುತ್ತದೆ. ಮಾತೃಹತ್ಯೆ ಘೋರ ಅಪರಾಧ. ಇಂತಹ ಅಪರಾಧವನ್ನು ಗುರು ಪರಶುರಾಮರು ಮಾಡಿದ್ದರಿಂದ ಅವರ ತಾಯಿ ಬದುಕಿ ಬಂದ ನಂತರವೂ ಸಹ ತಾಯಿಯ ಕತ್ತನ್ನು ಕತ್ತರಿಸಲು ಉಪಯೋಗಿಸಿದಂತಹ ಕೊಡಲಿ ಗುರು ಪರಶುರಾಮರ ಕೈಯನ್ನು ಕಚ್ಚಿ ಹಿಡಿದು ಬಿಟ್ಟಿರುತ್ತದೆ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹ ಪರಶುರಾಮರಿಗೆ ಕೊಡಲಿಯನ್ನು ಕೈಯಿಂದ ಬೇರ್ಪಡಿಸಲು ಸಾಧ್ಯವಾಗುವುದೇ ಇಲ್ಲ. ಅನಂತರ ಅನೇಕ ಋಷಿಮುನಿಗಳ ಸಲಹೆಯ ಮೇರೆಗೆ ಗುರು ಪರಶುರಾಮರು ಹಿಮಾಲಯದ ಎಲ್ಲ ನದಿಗಳು ಹಾಗೂ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಕೊನೆಗೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಪ್ರವಹಿಸುವ ಲೋಹಿತ್ ಎಂಬ ನದಿಯಲ್ಲಿ ಗುರು ಪರಶುರಾಮರು ಕೈಯನ್ನು ತೊಳೆದಾಗ ಕೈಗೆ ಅಂಟಿಕೊಂಡಿದ್ದಂತಹ ಕೊಡಲಿ ಕೈಯಿಂದ ಬೇರ್ಪಡುತ್ತದೆ. ಇದರಿಂದ ಗುರು ಪರಶುರಾಮರ ಮಾತೃಹತ್ಯೆಯ ದೋಷ ನಿವಾರಣೆಯಾಗುತ್ತದೆ. ಪರಶುರಾಮರ ಕೈಯಿಂದ ಕೊಡಲಿ ಬೇರ್ಪಟ್ಟ ಆ ಒಂದು ಪುಣ್ಯಸ್ಥಳವೇ ಪರಶುರಾಮ ಕುಂಡ. ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಲೋಹಿತ್ ಜಿಲ್ಲೆಯಲ್ಲಿ ಲೋಹಿತ್ ಎಂಬ ನದಿಯಲ್ಲಿ ಪರಶುರಾಮ ಕುಂಡ ಸ್ಥಿತವಿದೆ. ಟಿಬೆಟಿನಲ್ಲಿ ಹುಟ್ಟುವ ಲೋಹಿತ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಈ ನದಿಯಲ್ಲಿಯೇ ಗುರು ಪರಶುರಾಮರ ಕುಂಡ ಸ್ಥಿತವಿದೆ. ಕಾಳಿಕಾ ಪುರಾಣ ಮತ್ತು ಶ್ರೀಮದ್ ಭಾಗವತಗಳಲ್ಲಿ ಪರಶುರಾಮ ಕುಂಡದ ಬಗ್ಗೆ ಉಲ್ಲೇಖಗಳು ಕಂಡುಬರುತ್ತವೆ. ಪರಶುರಾಮ ಕುಂಡದ ನೀರು ಗಂಗಾ ನದಿಯಷ್ಟೇ ಪರಮ ಪವಿತ್ರ ಎಂದು ಕಾಳಿಕಾ ಪುರಾಣದಲ್ಲಿಯೇ ಉಲ್ಲೇಖಿಸಲಾಗಿದೆ. ಪರಶುರಾಮ ಕುಂಡದಲ್ಲಿ ಸ್ನಾನವನ್ನು ಮಾಡಿದರೆ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ಕಾಳಿಕಾ ಪುರಾಣ ಉಲ್ಲೇಖಿಸುತ್ತದೆ. ಪರಶುರಾಮರು ಸ್ಥಾಪಿಸಿದ ಪರಶುರಾಮ ಕುಂಡವು 1950 ಭೂಕಂಪದವರೆಗೂ ಸಹ ಅಸ್ತಿತ್ವದಲ್ಲಿದ್ದಿತ್ತು. ಮೊದಲು ಪರಶುರಾಮ ಕುಂಡವಿದ್ದ ಜಾಗ 1950 ಸಂಭವಿಸಿದ ಭೂಕಂಪದ ಸಮಯದಲ್ಲಿ ನಷ್ಟವಾಗಿ ಈಗ ಆ ಕುಂಡದ ಮೇಲೆ ಲೋಹಿತ್ ನದಿ ಪ್ರವಹಿಸುತ್ತಲಿದೆ. ಆದರೆ ಈಗಲೂ ನದಿಯ ಮಧ್ಯಭಾಗದಲ್ಲಿ ಪರಶುರಾಮ ಕುಂಡವಿದ್ದ ಜಾಗದಲ್ಲಿ ಕೊಡಲಿಯಾಕಾರದ ಕಲ್ಲು ಕಂಡುಬರುತ್ತದೆ. ಪ್ರತಿ ವರ್ಷ ಜನವರಿ ತಿಂಗಳ ಮಕರ ಸಂಕ್ರಾಂತಿಯಂದು ಪರಶುರಾಮ ಕುಂಡದಲ್ಲಿ ಜಾತ್ರೆ ಜರುಗುತ್ತದೆ. ಈ ಸಂದರ್ಭದಲ್ಲಿ 70,000 ಹೆಚ್ಚಿನ ಭಕ್ತಾದಿಗಳು ಹಾಗೂ ಸಾಧುಸಂತರುಗಳು ಲೋಹಿತ್ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಇದರಿಂದ ವ್ಯಕ್ತಿಯು ಮಾಡಿದ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳಬಹುದು ಎನ್ನುವಂತಹ ಅಚಲ ನಂಬಿಕೆ ಇದೆ. ಪರಶುರಾಮ ಕುಂಡವು ಅತ್ಯದ್ಭುತವಾದ ಸೃಷ್ಟಿ ಸೌಂದರ್ಯದಿಂದ ಕೂಡಿರುವ ಜಾಗ. ಲೋಹಿತ್ ನದಿಯ ನೀರು ಇಲ್ಲಿ ಸ್ಫಟಿಕದಂತೆ ಶುದ್ಧವಾಗಿರುತ್ತದೆ. ನದಿಯ ತಟದಲ್ಲಿ ಕಾಡಿನ ಮಧ್ಯೆ ಪರಶುರಾಮ ದೇಗುಲವಿದೆ. ಇಲ್ಲಿ ಅನೇಕ ಸಾಧುಸಂತರುಗಳು ಧ್ಯಾನದಲ್ಲಿ ನಿರತರಾಗಿರುವುದನ್ನು ನಾವು ಕಾಣಬಹುದು.
ಪರಶುರಾಮ ಕುಂಡವು ಅರುಣಾಚಲ ಪ್ರದೇಶದ ಟಿನ್ಸುಕಿಯಾ ಎಂಬ ಸ್ಥಳದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಅರುಣಾಚಲ ಪ್ರದೇಶ ರಾಜ್ಯ ಸಾರಿಗೆ ಬಸ್ಗಳು ಟಿನ್ಸುಕಿಯಾನಿಂದ ಪರಶುರಾಮ ಕುಂಡಕ್ಕೆ ಸಂಚರಿಸುತ್ತವೆ. ಟಿನ್ಸುಕಿಯಾನಿಂದ ಪರಶುರಾಮ ಕುಂಡಕ್ಕೆ ತಲುಪಲು ಖಾಸಗಿ ವಾಹನಗಳು ಸಹ ಲಭಿಸುತ್ತವೆ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಿಂದ ಟಿನ್ಸುಕಿಯಾಗೆ ತಲುಪಲು ವಾರಕ್ಕೊಮ್ಮೆ ನೇರ ರೈಲಿನ ವ್ಯವಸ್ಥೆ ಇದೆ. ಆತ್ಮೀಯ ವೀಕ್ಷಕರೇ, ಅರುಣಾಚಲ ಪ್ರದೇಶದಲ್ಲಿ ಸ್ಥಿತವಿರುವಂತಹ ಪರಶುರಾಮ ಕುಂಡದ ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.